ಧರ್ಮಸ್ಥಳಕ್ಕೆ ತೆರಳಿ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ನಿನ್ನೆ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ವಾಪಸ್ಸಾಗಿದ್ದರು. ಭೇಟಿ ಬಗ್ಗೆ ಪ್ರತಿಕ್ರಿಯೆ ನೀಡಿದಂತಹ ಅವರು ಸಿದ್ದರಾಮಯ್ಯನವರ ಆರೋಗ್ಯದ ದೃಷ್ಟಿಯಿಂದ ಮಾತನಾಡಿಸೋದಕ್ಕೆ ಹೋಗಿದ್ದೆ. ಸಂಪುಟ ವಿಸ್ತರಣೆ ನಿಗಮ ಮಂಡಳಿ ನೇಮಕದ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಕೆಲ ದಿನಗಳ ಬಳಿಕ ಸಿದ್ದರಾಮಯ್ಯ ಬರ್ತಾರೆ, ಆಗ ಸಮನ್ವಯ ಸಮಿತಿ ಸಭೆಯನ್ನು ಕರೀತಾರೆ, ಅಲ್ಲಿ ನಾವು ಚರ್ಚೆಯನ್ನು ಮಾಡ್ತೇವೆ ಅಂತ ಹೇಳಿದ್ದಾರೆ ಅಂತ ಹೇಳಿದರು. ನೋಡಿ, ಮಾನ್ಯ ಸಿದ್ದರಾಮಯ್ಯನವರು ಅವರ ಆರೋಗ್ಯದ ದೃಷ್ಟಿಯಿಂದ ಅಲ್ಲಿ ಇದರಲ್ಲಿ ಧರ್ಮಸ್ಥಳದಲ್ಲಿ ಟ್ರೀಟ್ಮೆಂಟ್ ತಗೊಳ್ತಿದ್ದಾರೆ, ಅದಕ್ಕಾಗಿ ನೋಡೋದಕ್ಕೆ ಹೋದೆ. ಅದೇ ಸಂದರ್ಭದಲ್ಲಿ ನಾವು ಅನೇಕ ರಾಜಕೀಯ ವಿಚಾರಗಳನ್ನು ಚರ್ಚೆ ಮಾಡಿದ್ವಿ, ಬಡ್ಜೆಟ್ಗೆ ಸಂಬಂಧಪಟ್ಟ ವಿಚಾರಗಳಿರ್ಬೋದು, ಇದೆಲ್ಲ ಕ್ಯಾಶುವಲ್ ಆಗಿ ಮಾತಾಡಿದ್ದೇವೆ. ಅವರು ಮುಗಿಸ್ಕೊಂಡು ಅವರ ಟ್ರೀಟ್ಮೆಂಟ್ ಮುಗಿಸ್ಕೊಂಡು 28-29ಕ್ಕೆ ಬರ್ತಾರೆ. ಸಮನ್ವಯ ಸಮಿತಿ ಇದೆ, ಅದನ್ನು ಕರೀತೇವೆ. ಕರೆದ ಮೇಲೆ ಅನೇಕ ವಿಚಾರಗಳನ್ನು ಅದರಲ್ಲಿ ಚರ್ಚೆ ಮಾಡ್ತೀವಿ, ಇನ್ಕ್ಲೂಡಿಂಗ್ ಬೋರ್ಡ್ ಕಾರ್ಪೊರೇಷನ್ ಸಚಿವ ಸಂಪುಟಕ್ಕೆ ಏನು